ನಮ್ಮ ಜೀವನ ಎಲ್ಲ ಮತ್ತೊಬ್ಬರ ಮೇಲೆ ಅವಲಂಬಿತರಾಗಬೇಕಾಗಿತ್ತು. ನನಗೆ ಆದಂತಹ ಒಂದು ವೈಯಕ್ತಿಕವಾಗಿ ಕೇಳಿದ ಇದು ಮೂರನೇ ಘಟನೆ ನನಗೆ. ಬಹುಶಃ ಆರೋಗ್ಯಕ್ಕೆ ಸಂಬಂಧಪಟ್ಟಾಗೆ ನನಗೆ ಹೊಸದಾಗಿ ಇದು ಮೂರನೇ ಜನ್ಮವನ್ನು ಭಗವಂತ ಕೊಟ್ಟಿದ್ದಾನೆ ಅನ್ನೋದು. ಪ್ರತಿಯೊಬ್ಬ ಮನುಷ್ಯನಿಗೆ ಹುಟ್ಟತಕ್ಕಂಥದ್ದು ಒಂದು ಜನ್ಮವಾದರೆ ನಾನು ಈ 64 ವರ್ಷದಲ್ಲಿ 3 ಜನ್ಮವನ್ನು ಪಡೆದಿದ್ದೇನೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಮರುಜನ್ಮ ಅದಕ್ಕೆ ಕಾರಣ ನನಗೆ ತುಳಿದಿದ್ದರೆ ಒಂದು ಭಗವಂತನ ದಯೆ ಮತ್ತು ನಮ್ಮ ವೈದ್ಯಕೀಯ ಕ್ಷೇತ್ರದಲ್ಲಿರ್ತಕ್ಕಂಥ ಹಲವಾರು ವೈದ್ಯರ ಒಂದು ಅವರ ಶ್ರಮ. ನಾನು ಮೊನ್ನೆ ನಾನೇನಾದರೂ ಏನೋ ಆಗಿದೆ ಸರ್ ಬೆಳಗ್ಗೆ ತೋದ್ರಾಯಿತು ಅಂತ ಹೇಳಿ ಏನಾದರೂ ನಿರ್ಲಕ್ಷ್ಯ ಮಾಡಿದ್ದೆ ಬಹುಶಃ ಇದ್ರೆ ನಿಮ್ಮ ಮುಂದೆ ನಾನು ಇಷ್ಟು ಸರಾಗವಾಗಿ ಮಾತನಾಡಲಿಕ್ಕೆ ಆಗ್ತಿರಲಿಲ್ಲ. 3 ಗಂಟೆಗೆ ನಾನು ಇಲ್ಲಿಗೆ ಬಂದ ತಕ್ಷಣವೇ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿದ್ದಷ್ಟೇ ಅಲ್ಲ, ಸತೀಶ್ ಚಂದ್ರ ಅವರು ನಾನು ಬೆಳಿಗ್ಗೆಯಿಂದ ಬರೋದ್ರೊಳಗೆ ನಮ್ಮ ಚೈತನ್ಯ ಅವರು ಅವ್ರ ಮನೇನು ಇಲ್ಲ ಸದ್ಯ ಜಯನಗರ ಭಾಗದಲ್ಲೇ ಇದೆ. ಚಿನ್ಮಯ ಚೈತನ್ಯ ಅವರು, ಚಿನ್ಮಯ ನಾಗೇಶ್ ಅವರು, ಅವರೆಲ್ಲರೂ ಡಾಕ್ಟರ್ ಸತೀಶ್ ಚಂದ್ರ ಅವರು ನಿಮ್ಯಾಕ್ಸ್ನಲ್ಲಿ ಡೈರೆಕ್ಟಾಗಿ ಉತ್ತಮವಾದ ಸೇವೆ ಸಲ್ಲಿಸಿದ್ದಾರೆ. ಅವ್ರದೇ ಅಂತ ಕೊಡುಗೆ ಕೊಟ್ಟಿದ್ದಾರೆ ಈ ಒಂದು ನ್ಯೂರಾಲಜಿ ಡಿಪಾರ್ಟ್ಮೆಂಟಲ್ಲಿ. ಅವರು ಸಹ ಸದ್ಯ ಅವರು ವರ್ಷ ತಿಂಗಳಲ್ಲಿ ಬಹುಶಃ 15-20 ಜನ ಹೊರದೇಶದಲ್ಲಿ ಇರ್ತಾರೆ. ಅವರು ಇಂಡಿಯಾದಲ್ಲಿ ಇರೋದೇ ಕಷ್ಟ. ಅವರು ಭಾಳ ಅವರಿಗೆ ಅಸೈನ್ಮೆಂಟ್ಗಳಿರುತ್ತೆ. ನನ್ನ ದೃಷ್ಟ ಅವತ್ತು ಅವರು ಸಹ ಬೆಂಗಳೂರು ನಗರದಲ್ಲೇ ಇದ್ದರು. ವಿಷಯ ಗೊತ್ತಾಗ ಮರುಗಳಿಗೆ ಅವರು ಸಹ ಬಂದು ಏನೋ ಒಂದು ಆ 1 ಗಂಟೆ ಅವಧಿ ಒಳಗೆ ನನಗೆ ಚಿಕಿತ್ಸೆಯನ್ನು ನೀಡಬೇಕಾಯಿತು. ಆ ಚಿಕಿತ್ಸೆಯಲ್ಲಿ MRI ಇರ್ಬೋದು, CT ಸ್ಕ್ಯಾನ್ ಇರ್ಬೋದು, MRI ಇದ್ದ ತಕ್ಷಣ ಇದನ್ನು ನನಗೆ ಮೆಡಿಸಿನ್ ಕೊಡೋದ್ರಿಂದ ಆ ಒಂದು ಬ್ರೈನ್ಗೆ ಆಗಿರ್ತಕ್ಕಂಥ ಡ್ಯಾಮೇಜ್ನ ಸರಿಪಡಿಸ್ಬೋದು ಅಂತಕ್ಕಂಥದ್ದಕ್ಕೆ ಅವರೆಲ್ಲ ಏನೊಂದು ಟೀಮ್ ಆಫ್ ಡಾಕ್ಟರ್ಸ್ ಇದ್ದಾರೆ, ಎಕ್ಸ್ಪೀರಿಯನ್ಸ್ಡ್ ಡಾಕ್ಟರ್ಸ್, ಅವರೆಲ್ಲ ಕೂತು ಚರ್ಚೆ ಮಾಡಿ ಕ್ಷಣ ಕ್ಷಣವನ್ನು ನಿರ್ಲಕ್ಷ್ಯ ಮಾಡಿದೆ. ಅವರು ತೆಗೆದುಕೊಂಡಂಥ ನಿರ್ಧಾರ ನಾನು 3-4 ತಿಂಗಳು ಬಹುಶಃ ಬೆಡ್ಡಿಡನ್ ಆಗಬೇಕಾಗಿದೆ. ಆ ಚಿಕಿತ್ಸೆ ನಂತರ ಮಿರಾಕಲ್ ಆಗಿ ಕೇವಲ 1 ಗಂಟೆ ಒಳಗೆ ನನ್ನನ್ನು ಮತ್ತೆ ನಾನು ಯಾವ ಒಂದು ಹಿಂದಿನ ಪರಿಸ್ಥಿತಿಯಲ್ಲಿದ್ದೆ ಆ ಪರಿಸ್ಥಿತಿಗೆ ತಂದಂಥದ್ದು ಅವರ ಶ್ರಮ ಅಂತಕ್ಕಂಥದ್ದನ್ನು ಅವರೆಲ್ಲರಿಗೂ ಇವತ್ತು ನಾನು ಕೃತಜ್ಞತೆ ಸಲ್ಲಿಸಬೇಕಾಗಿದೆ. ನಾನು ನಾಡಿನ ಜನತೆಗೆ ಈ ಸಂದರ್ಭದಲ್ಲಿ ಈಗಾಗಲೇ ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ, 2 ಬಾರಿ ವಾರ್ಡ್ ರಿಪ್ಲೇಸ್ಮೆಂಟ್ ಆಗಿರತಕ್ಕಂಥ ಒಬ್ಬ ವ್ಯಕ್ತಿ ನಾನು. 2ನೇ ಬಾರಿ ಇವತ್ತು ನನ್ನ ಪಾರ್ಶ್ವವಾಯು ಆಗಿರತಕ್ಕಂಥದ್ದು ನಾನು ನಿಮ್ಗೆ ನೆನಪಿಸ್ಕೊಡ್ತೇನೆ. ನಾನು 2ನೇ ಬಾರಿ ಮುಖ್ಯಮಂತ್ರಿ ಆದಾಗ ಅವತ್ತು ವಾಲ್ಮೀಕಿ ಜಯಂತಿ, ಒಂದು ಮಾಧ್ಯಮದಲ್ಲಿ ಒಂದು ಸ್ಟೋರಿ ಬರ್ತಾ ಇದ್ದೆ ನೋಡಿದೆ, ಬೆಳಗ್ಗೆ ಪೇಪರ್ ಓದ್ತಾ ಇದ್ದೆ. ಕತ್ತಲತ್ತ ತಳ್ಳಿದ ಕುಮಾರ ಅಂತಲೋ, ಕರ್ನಾಟಕವನ್ನು ಕತ್ತಲಿಗೆ ತಳ್ಳಿದ ಕುಮಾರ ಅಂತ ಒಂದು ಆಫ್ ಅನ್ ಅವರ್ ಪ್ರೋಗ್ರಾಮ್ ಮಾಡಲಿಕ್ಕೆ ಒಂದು ಪ್ರೋಮೋ ಬರ್ತಾ ಇತ್ತು. ಅದನ್ನು ನೋಡಿದಾಗ ನನ್ನ ಮನಸ್ಸಿನ ಮೇಲೆ ಆದಂಥ ಆಗತ್ತ, ನಾನು ಇಷ್ಟೆಲ್ಲ ಉತ್ತಮವಂತ ರೀತಿಯಲ್ಲಿ ಜನಗಳಿಗೆ ಒಳ್ಳೇದು ಮಾಡಲಿಕ್ಕೆ ಹೋದರು ಈ ರೀತಿಯ ಒಂದು ಸಮಸ್ಯೆಗಳನ್ನು ಎದುರಿಸಬೇಕಲ್ಲ ನಾನು ಅಂತಕ್ಕಂಥ ಆ ಒಂದು ಆಘಾತಕ್ಕೊಳಗಾದಾಗ ಆ ವಾಲ್ಮೀಕಿ ಜಯಂತಿ ದಿನ ನಾನು ಏನು ಮುಖ್ಯಮಂತ್ರಿ ಇದ್ದೆ 2ನೇ ಬಾರಿ, ಆ ಸಂದರ್ಭದಲ್ಲಿ ನನ್ನ ಎಡಭಾಗ ಸ್ವಾಧೀನ ಕಳೆದುಕೊಂಡಿದ್ದೆ. ಅವತ್ತಿನ ದಿನ ತಕ್ಷಣ ಅವತ್ತು ಡಾಕ್ಟರ್ಸ್ ಬಂದು ಟ್ರೀಟ್ಮೆಂಟ್ ಮಾಡಿದ್ರಿಂದ ಅವತ್ತು ಸಹ ನಾನು ಸರ್ವೈವ್ ಆಗ
ಕೇವಲ ಒಂದು ಗಂಟೆ ಒಳಗೆ ಮತ್ತೆ ನನ್ನ ದೇಹದ ಪರಿಸ್ಥಿತಿ ಸರಿಯಾಗಿದೆ.